ನಮಸ್ಕಾರ. ನನ್ನ ಮುಂದಿನ ಕವನ ಕಣ್ಣು ಹನಿಗಳು. ಕಣ್ಣು ಹನಿಗಳು ಮುತ್ತ ಸುರಿಸಿದೆ ಮಾತ ಮರೆಸುತ್ತ. ಕಣ್ಣು ಹನಿಗಳು ಮುತ್ತ ಸುರಿಸಿದೆ ಮಾತ ಮರೆಸುತ್ತ. ಸಣ್ಣದನಿಯು ಕಿವಿಯ ಮುಟ್ಟಿದೆ ಹೃದಯವ ಸ್ಪರ್ಶಿಸುತ್ತ. ಸಣ್ಣದನಿಯು ಕಿವಿಯ ಮುಟ್ಟಿದೆ ಹೃದಯವ ಸ್ಪರ್ಶಿಸುತ್ತ. ನೀ ನೆರಳಾದ ಭಾವಗಳಿಗೆ ಉಸಿರು ತಂಪಾಯಿತು ಒಂದು ಕ್ಷಣ. ನಾ ಮರುಳಾದೆ ಆ ಮುಗ್ಧ ಮನಸ್ಸಿಗೆ ಸಾಲದು ಅದ ಬಣ್ಣಿಸಲು ಈ ಕವನ. ನಮಸ್ಕಾರ. ಕವಿ ನಮನ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಮುಂದಿನ ಕಗ್ಗ ಡಿ ವಿ ಜಿಯವರು ಬರೆದಿರ್ತಕ್ಕಂತಹದ್ದು. ಹೊಟ್ಟೆಯೊಂದರ ರಗಳೆ ಸಾಲದೆಂದೇನೋ ವಿಧಿ. ಹೊಟ್ಟೆ ಕಿಚ್ಚಿನ ಕಿಡಿಯ ನೆಟ್ಟಿಹನು ನರನೋಳ್. ಹೊಟ್ಟೆ ತುಂಬಿದ ತೋಳ ಮಲಗೀತು. ನೀಂ ಪರರ ದಿಟ್ಟಿಸುತ ಕರುವೆಯೋ ಮಂಕುತಿಮ್ಮ. ಇದರ ಭಾವಾರ್ಥ ಹೊಟ್ಟೆಯೊಂದರ ರಗಳೆ ಸಾಲದು ಅಂತ. ಹೊಟ್ಟೆ ಕಿಚ್ಚು ಅನ್ನೋದು ಮನುಷ್ಯನ ಹೊಟ್ಟೆಯಲ್ಲಿ ಇರುತ್ತಂತೆ. ಹೊಟ್ಟೆ ಕಿಚ್ಚಿನ ಕಿಡಿಯನ್ನು ನೆಟ್ಟಿಹನು ನರನೋಳ್. ನರನ ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚಿನ ಕಿಡಿಯನ್ನು ನೆಟ್ಟಿದಾನಂತೆ. ಹೊಟ್ಟೆ ತುಂಬಿದ ತೋಳ ಮಲಗೀತು. ತೋಳ ಮಲಗಿರುತ್ತಂತೆ ಹೊಟ್ಟೆ ತುಂಬಿರೋದು. ಆದರೆ ನೀಂ ಪರರ ದಿಟ್ಟಿಸುತ್ತ ಕರುಬುಯೋ ಮಂಕುತಿಮ್ಮ. ತೋಳನಾದರೂ ಮಲ್ಕೊಳ್ಳುತ್ತೆ, ಆದರೆ ಮನುಷ್ಯ ಮಾತ್ರ ಬೇರೆಯವ್ರನ್ನ ದಿಟ್ಟಿಸುತ್ತಾ ಕೊರುತ್ತಾನಂತೆ. ಇದೇ ಈ ಕಗ್ಗದ ಭಾವಾರ್ಥ. ನಮಸ್ಕಾರ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಜಸ್ಟ್ ಮಾತ್ ಮಾತಲ್ಲಿ ಚಾನಲ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮಸ್ಕಾರ.